ಇದು ಮೈಲಾರಲಿಂಗೇಶ್ವರನ ಪಾದ ಅಂತಂದರೆ ಅವರು ಹಾಕ್ತಿರ್ತಕ್ಕಂಥ ಪಾದದ ರಕ್ಷೆ, ಪಾದರಕ್ಷೆಗಳು, ಅವನ್ನೆಲ್ಲ ಭಕ್ತರು ಬಂದು ಪೂಜೆ ಮಾಡಿ ಹೋಗ್ತಾರೆ. ಸರ್, ಇಷ್ಟು ದೊಡ್ಡ ವ್ಯಕ್ತಿತ್ವ ಆಗಿತ್ತ? ಹೌದ್ರಿ, ಅವಾಗಿಂದ ಇವತ್ತಿನವರೆಗೂ ಹಂಗನೇ ಪೂಜೆ ಮಾಡ್ತಾ ಇದ್ದಾರೆ. ಏನಿದು ಚರ್ಮದಿಂದ ಮಾಡಿರೋದ? ಚರ್ಮದಿಂದ ಮಾಡಿರೋದ್ರಿ. ಇದು ಇಲ್ಲೆಲ್ಲ ನೋಡ್ತೀವಿ, ಇದ್ರದ್ರಿ ಅದು ರಿವಿಟ್ ಅಂತಂದು ಮಾಡ್ತಾರೆ. ಅದು ಏನಿದು, ಏನ್ ವಿಶೇಷತೆ ಇದೆ? ಮೈಲಾರಿಂಗಪ್ಪಂದು ದಂಬರಕಾಯಿ ಇದೆ, ಬರೇನ್ ರೂಪ ಇದೆ, ತ್ರಿಶೂಲ, ದಂಬರಕಾಯಿ. ನೀವೇನ್ ಹೇಳ್ತೀರಾ ಇದು ಇಟ್ಕೊಂಡು? ಗಂಟಿ, ಅವ್ನ ಚಕ್ರಮುಖಿ, ದೋಣಿ ತುಂಬಿಸೋವು, ಪೂಜೆಗಳು ಎಲ್ಲ ನಾವೇ ಮಾಡೋದು. ನೀವು ಇದು ಇಟ್ಕೊಂಡೇನ ಇದು ಎಲ್ಲ ಜ್ಯೋತಿಷ್ಯ ಹೇಳ್ತಾರಲ್ಲ ಅದನ್ನ ಹೇಳ್ತೀರಾ? ಹೇಳಿ ನೋಡಿ. ಹೆಸರು ಹೇಳ್ರಿ. ನಂದಿನಿ. ಅಂದ್ರೆ ದೋಣಿ ತುಂಬಿಸೋ ಪದ್ಧತಿ ಅಂದ್ರೆ ಹೇಗೆ ಅಂದ್ರೆ ಅಡಿಗೆ ಮಾಡ್ಕೊ ಬರ್ತಾರೆ? ಓಕೆ, ಇದ್ರೊಳಗೆ ತುಂಬೋದು ಅಡಿಗೆನ? ಇದ್ರೊಳಗೆ ಎಲ್ಲ ಏನೇನ್ ಮಾಡ್ಕೊ ಬಂದಿರ್ತಾರೆ ಅದನ್ನ ಅದಾದ ನಂತರ? ಅದು ಅಷ್ಟೇ ರೀ, ಅದು ಸಂಪ್ರದಾಯ. ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ ನಮಸ್ತೆ. ನಾವಿವತ್ತು ವಿಜಯನಗರ ಜಿಲ್ಲೆ ಹೂವಿನಡೆಯಲ್ಲಿ ತಾಲೂಕಿನಲ್ಲಿರುವಂತಹ ಬಹುಕೋಟಿ ಭಕ್ತರ ಸಂಖ್ಯೆ ಹೊಂದಿರುವಂತಹ ಮೈಲಾರಲಿಂಗ ದರ್ಶನ ಮಾಡೋಕೆ ಹೋಗ್ತಿದ್ದೀವಿ. ಅದ್ರ ಜೊತೆಗೆ ಇಳಿಯುವಂಥ ಇತಿಹಾಸ ಮೈಲಾರಲಿಂಗೇಶ್ವರ ಕಥೆನ ಕೇಳಬೇಕು ಅಂತ ಗುರುಜಿಯವ್ರನ್ನ ಭೇಟಿ ಮಾಡಿಸ್ಲಿಕ್ಕೆ ನಮ್ಮ ದೀಪಾವಳಿ ಸರ್ ಕರ್ಕೊಂಡೋಗ್ತಿದ್ದಾರೆ. ಸುರಬಿನಿ ಹೋಗೋಣ. ಇಲ್ಲಿ ಭಾನುವಾರಕ್ಕೊಮ್ಮೆ ಆತನ ವಾರ ಅಂತಂದು ಭಾನುವಾರಕ್ಕೊಮ್ಮೆ ಭಾಳ ಜನ ಸೇರ್ತಾರೆ ಇಲ್ಲಿ. ಆಮೇಲೆ ಪ್ರತಿ ಹುಣ್ಣಿಮೆ ದಿನ ಭಾಳ ಜನನೂ ಬರ್ತಾರೆ, ನಾಡಿನ ರಾಜ್ಯಾದ್ಯಂತ ಬರ್ತಾರೆ. ಆಮೇಲೆ ಇಲ್ಲಿ ಯಾವಾಗಂದರೆ ಪ್ರತಿ ವರ್ಷ ಫೆಬ್ರವರಿ ಅಥವಾ ಜನವರಿ ಎಂಡಿಗೆ ಅಥವಾ ಫೆಬ್ರವರಿ ಫಸ್ಟ್ ವೀಕು ಹಿಂಗೆ ದೊಡ್ಡದಾದ ಜಾತ್ರೆ ನಡೆಯುತ್ತೆ. ಇಲ್ಲಿ ಇಡೀ ನಾಡಿನ ಜನತೆ ಕಾರಣಕ್ಕೆ ಭವಿಷ್ಯವಾಣಿ ಕೇಳೋಕ್ಕೆ ಕಾತರದಿಂದ ಇರ್ತಾರೆ. ಇಲ್ಲಿ ಭವಿಷ್ಯವಾಣಿನೇ ನಂಬೋದು ಹೆಚ್ಚಾಗಿ. ಆ ಭವಿಷ್ಯವಾಣಿಯನ್ನು ರೈತಾಪಿ ವರ್ಗದವ್ರಿಗೆ ಮತ್ತು ರಾಜಕೀಯ ವರ್ಗದವರಿಗೆ ವಿಶ್ಲೇಷಣೆ ಮಾಡಿ ಇಲ್ಲಿನ ಧರ್ಮದರ್ಶಿಗಳು ಅದ್ರ ಬಗ್ಗೆ ಕಾರ್ಣಿಕದ ನುಡಿಯ ವಿವರವನ್ನು ಹೇಳ್ತಾರೆ. ಅಂದರೆ ಭಂಡಾರದ ಒಡೆಯ ಮೈಲಾರಲಿಂಗೇಶ್ವರ ಅಂತಂದು ಹೇಳ್ತಿರ್ತಾರೆ. ಹಂಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಂಡಾರನ ಹಚ್ತಾರೆ. ಭಂಡಾರನ ಹಚ್ತಾರೆ ಯಥೇಚ್ಛವಾಗಿ ಕುಂಕುಮ ಇಲ್ಲಿ ಮಾರಾಟ ಆಗುತ್ತೆ. ಎಲ್ಲಿಂದ ತರಿಸ್ತೀರಾ ಕುಂಕುಮನ? ರಾಣಿಬೆನ್ನೂರು ಕುಂಕುಮ ತಯಾರು ಮಾಡ್ತಾರಾ? ಹಿಂದಿನಿಂದ ಒಂದು ಪರಂಪರೆಯಿಂದ ಬಂದಿರತಕ್ಕಂಥ ದೇವಸ್ಥಾನ ಇದು. ಈಗ ಇದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರ್ಪಟ್ಟೈತಿ. ಇದಕ್ಕೆ ಒಂದು ಧರ್ಮದರ್ಶಿಗಳು ಅಂತಂದು ವೆಂಕಪ್ಪಯ್ಯ ಒಡೆಯರ್ ಅಂತ ಇದ್ದಾರೆ. ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ. ಬನ್ನಿ ಸರ್, ದರ್ಶನ ಮಾಡೋಣ. ಎಷ್ಟು ಸರ್ ಹೇಗೆ ಶೈನಿಂಗ್ ಇದೆ ಕಂಬ, ಅಂದರೆ ಎಷ್ಟು ವರ್ಷ ಆಗಿರ್ಬೋದು ಸರ್? ಭಾಳ ವರ್ಷದಲ್ಲಿ ಸುಮಾರು. ಏನಾದರೂ ನಿಮಗೆ ಮಾಹಿತಿ ಇದೆಯಾ ಇದ್ರದ್ದು? ಅಷ್ಟೊಂದಿಲ್ಲ ಇವೆಲ್ಲ ನೋಡಿ. ಒಳ್ಳೆ ಅರಮನೆಗೆ ಬಂದಷ್ಟು ನಮಗೆ ಫೀಲ್ ಕೊಡ್ತಾ ಇದೆ ಇಲ್ಲಿಗೆ ಬಂದಾಗ. ಇದು ಮೈಲಾರಲಿಂಗೇಶ್ವರನ ಪಾದ ಅಂತಂದರೆ ಅವರು ಹಾಕ್ತಿರ್ತಕ್ಕಂಥ ಪಾದದ ರಕ್ಷೆ, ಪಾದರಕ್ಷೆಗಳು, ಅವನ್ನೆಲ್ಲ ಭಕ್ತರು ಬಂದು ಪೂಜೆ ಮಾಡಿ ಹೋಗ್ತಾರೆ. ಸರ್, ಇಷ್ಟು ದೊಡ್ಡ ವ್ಯಕ್ತಿತ್ವ ಆಗಿತ್ತ? ಹೌದ್ರಿ, ಅವಾಗಿಂದ ಇವತ್ತಿನವರೆಗೂ ಹಂಗನೇ ಪೂಜೆ ಮಾಡ್ತಾ ಇದ್ದಾರೆ. ಏನಿದು ಚರ್ಮದಿಂದ ಮಾಡಿರೋದು? ಚರ್ಮದಿಂದ ಮಾಡಿರೋದ್ರಿ. ಇದು ಇಲ್ಲೆಲ್ಲ ನೋಡ್ತೀವಿ, ಬೆಳ್ಳಿದ್ರಿ ಇದ್ರದ್ರಿ ಅದು ರಿವಿಟ್ ಅಂತಂದು ಮಾಡ್ತಾರೆ. ಅದು ಈಗೆಲ್ಲ ಸ್ಲಿಪ್ಪರ್ಗಳು ಮಾಡ್ತಾರಲ್ಲ, ರಿವಿಟ್ ಬಿಡ್ತಾರಲ್ಲ, ಆ ಟೈಪ್ ಹಿಂದಿನ ಕಾಲದೊಳಗೆ ಅವು ಎಲ್ಲ ಮಾಡಿರೋದು ಡಿಸೈನು. ಇಲ್ಲೆಲ್ಲ ಸರ್ ಅದು ಪಾದಕ್ಕೆ ಮೇಲೆ ಸ್ಲಿಪ್ಪರ್ ಮೇಲೆ ಈ ಥರ ಎಲ್ಲ ಒಂದು ಆಕೃತಿಯಾಗಿ ಮಾಡಿದಾರಲ್ಲ, ಅಂದರೆ ಮಂಟಪದ ರೀತಿ. ಅದು ಅವಾಗಿಂದ ಅವರು ಅದು ಒಂದು ಗತ್ರಿ. ಅದು ಏನೋ ಒಂದು ರಾಜಮಂತ್ಯದೊಳಗೆ ಗಾಂಭೀರ್ಯತೆ ಅನ್ನೋ ಇರ್ತೈತಲ್ಲ, ಆ ಟೈಪ್ ಸ್ಲಿಪ್ಪರ್ನೊಳಗನ ಅವ್ರ ಗಾಂಭೀರ್ಯತೆ ಅಂದರೆ ಆ ಪಾದರಕ್ಷೆದೊಳಗನೆ ಆ ಟೈಪ್ ಅದು ಒಂದು ಇದನ್ನು ಮಾಡಿದ್ದಾರೆ. ಬನ್ನಿ ಸರ್, ಅವ್ರ ಕಥೆನ ಇದು ಮಾಡೋಣ. ತುಂಬ ದೊಡ್ಡದು, ಅಂದ್ರೆ ಮೈಲಾರ ಲಿಂಗೇಶ್ವರ ಅನ್ನೋದು ಇದ್ರು. ಮೈಲಾರ ಲಿಂಗೇಶ್ವರ ಅಂತಂದು ಸ್ವಾಮಿ ರೀ ಅವರು.
ಅವರಿದ್ದರು. ಯಾವ ಕಾಲಘಟ್ಟದಲ್ಲಿ ಇದ್ದರು ಸರ್? ಅದು ಸ್ವಲ್ಪ ಮಾಹಿತಿ ಇಲ್ಲರಿ, ಅವರು ಇವ್ರನ್ನ ಕೇಳ್ಬೇಕು. ಬನ್ನಿ, ಧರ್ಮದರ್ಶಿ ಇಲ್ಲ, ಅಲ್ಲಿ ಸಪ್ರೇಟ್ ಇರ್ತಾರೆ ಅವರು. ಈಗ ನಾವು ಒಳಗೆ ಹೋಗಿ ದರ್ಶನ ತಗೊಂಬರೋದ. ಹಾಂ, ಬನ್ನಿ ಬನ್ನಿ. ಈಗ ಇತ್ತಿತ್ತಲಾಗಿ ಇವರೆಲ್ಲ ಶೈನಿಂಗ್ ಕೊಡ್ಸಿದ್ರು. ಅಲ್ಲಿ ಐತಲ್ರಿ ಮೇನ್ ಅದ ಮೈಲಾರಲಿಂಗೇಶ್ವರ. ನಾವು ಚೌಡದಾಂಪುರ ಸ್ವಾಮೀಜಿ, ಇವರು ಬೆಂಗಳೂರಿಂದ ಬಂದಿದ್ದಾರೆ. ಪ್ರಮೋದ್ ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿದ್ವಿ, ಬರ್ರಿ ಅಂತ ಅಂತ. ಪ್ರಮೋದ್ ಭಟ್ರಿಗೆ ಅವರು ವೆಂಕಪ್ಪ ಒಡೆಯರ್ ಅಂತ. ನಮಸ್ಕಾರ ಮಾಡ್ಬೇಕು, ಕಾಣಿಕೆ ನೀಡೋದಕ್ಕೋಸ್ಕರ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ. ನಮಸ್ಕಾರ ಮಾಡಿ ಕಾಣಿ ದಕ್ಷಿಣ ಏನ್ರಿ? ದಕ್ಷಿಣ ಇಟ್ಟಿಲ್ಲ ಅಂದ್ರೆ ಇಟ್ಟಿಲ್ಲ ಅಂದ್ರೆ ನಮ್ ಭಕ್ತಿ, ನಾವು ದೇವ್ರ ಲಾಂಗಿ ಕೇಳ್ಕೊಳ್ತಾ ಇದ್ದೀವಿ. ನೀವ್ ಅಷ್ಟು ಹೇಳಿದ್ಕಾದ್ರು ನಾನು ಕೊಡ್ತೀನಿ. ಏನಿದು, ಏನ್ ವಿಶೇಷತೆ ಇದೆ? ಮೈಲಾರಿಂಗಪ್ಪನ ದಂಬರಕಾಯಿ ಇದೆ, ಬರೇನ್ ರೂಪ ಇದೆ, ತ್ರಿಶೂಲ, ದಂಬರಕಾಯಿ. ನೀವೇನು ಹೇಳ್ತೀರಾ ಇದನ್ನ ಇಟ್ಕೊಂಡು? ಗಂಟಿ, ಅವ್ನ ಚಕ್ರ ಮುಖ್ಯ ದೋಣಿ ತುಂಬಿಸೋವು, ಪೂಜೆಗಳು ಎಲ್ಲ ನಾವೇ ಮಾಡೋದು. ನೀವು ಇದು ಇಟ್ಕೊಂಡೇನ ಇದು ಎಲ್ಲ ಜೊತೆ ಹೇಳ್ತೀರಲ್ಲ ಅದನ್ನ ಹೇಳ್ತೀರಾ? ಹೇಳಿ. ನಮ್ಮ ಹೆಸರು ಹೇಳ್ರಿ. ನಂದಿನಿ. ಬೇರೆ ಬೇರೆ ಭಾಗದಿಂದಲೂ ಆ ರೀತಿ ವೇಷನ ಹಾಕದೆ ಒಂದ್ ರೀತಿ ವಿಶೇಷ ಇರುತ್ತೆ ಸರ್. ಇಲ್ಲಿ ಬರೋರೆಲ್ಲರೂ ಕೂಡ ಅದೇ ರೀತಿ ದೋಣಿ ತುಂಬಿಸೋದ್ರ ದೋಣಿ ತುಂಬಿಸೋದಂದ್ರೆ ಸರ್? ಅಂದ್ರೆ ಎಲ್ಲಾ ಅಡಿಗೆ ಅದನ್ನೆಲ್ಲ ಮಾಡ್ಕೊಂಡ್ ಬರ್ತಾರೆ, ಮಾಡ್ಕೊಂಬಂದು ಇದ್ರೊಳಗೆ ದೋಣಿ ತುಂಬಿಸ್ತಾರೆ. ಅದಲ್ಲಮ್ಮ ಅಂದ್ರೆ ದೋಣಿ ತುಂಬಿಸೋ ಪದ್ಧತಿ ಅಂದ್ರೆ ಹೇಗೆ ಅಂದ್ರೆ ಅಡಿಗೆ ಮಾಡ್ಕೊ ಬರ್ತಾರೆ. ಓಕೆ, ಇದ್ರೊಳಗೆ ತುಂಬೋದು ಅಡಿಗೆನ, ಇದ್ರೊಳಗೆ ಎಲ್ಲ ಏನೇನ್ ಮಾಡ್ಕೊ ಬಂದಿರ್ತಾರೆ ಅದನ್ನ ಅದಾದ ನಂತರ ಅದು ಅಷ್ಟೇ ರೀ, ಅದು ಸಂಪ್ರದಾಯ. ಸಂಪ್ರದಾಯ ಆಮೇಲೆ ಇವರು ಅದನ್ನೆಲ್ಲ ದೋಣಿ ತುಂಬಿಸ್ಕೊಂಡು ತಗೊಂಡು ಹೋಗ್ತಾರೆ, ದೇವ್ರ ದರ್ಶನ ಮಾಡಿ, ದೇವ್ರ ದರ್ಶನ ಮಾಡಿಸ್ಕೊಂಡು ಇವ್ರು ಹೋಗ್ತಾರೆ. ಇದನ್ನ ಈಗ ನಮ್ಮಂತ ಭಕ್ತರು ಬರ್ತೇವೆ, ಅಡಿಗೆ ಮಾಡ್ಕೊಂಡು ಎಲ್ಲ ಪ್ರಸಾದ ಅಂತ ನೈವೇದ್ಯ ಅಂತಂದು ತಂದಿದ್ರೆ ಎಲ್ಲ ಮೊದ್ಲು ಇದಕ್ಕೆ ಹಾಕಿನ ಮೇಲೆ ನಾವು ಆಮೇಲೆ ಊಟ ಮಾಡೋದು. ಓಕೆ, ಇಂಥವ್ರು ತುಂಬಾ ಜನ ಇಲ್ಲಿ ಇರ್ತಾರೆ, ಬಹಳ ಜನ ಇರ್ತಾರೆ ಈಗೆಲ್ಲ, ಎಲ್ಲ ಬಹಳ ಜನ ಇರ್ತಾರೆ. ಕಾಯಕನೇ ಇದು, ಕಾಯಕನೇ ಅದು. ಆಮೇಲೆ ಇದನ್ನೆಲ್ಲ ಪೂಜೆ ಮಾಡಿ ಆಮೇಲೆ ದಕ್ಷಿಣ ಕೈಲಿ ಆದಷ್ಟು ಹಾಕಿ ಹೋಗ್ಬೇಕು. ಇದು ಯಾವ್ದ್ರಿಂದ ಎಲ್ಲ ಮಾಡಿರೋದು ಸರ್? ಇಲ್ಲಿ ನೋಡ್ತಾ ಇದೆಯಲ್ಲ ದೋಣಿ ಎಲ್ಲ, ಇದೆಲ್ಲ ಕಂಚಿಂದ ಅದಲ್ಲಮ್ಮ, ನೋಡ್ಬೋದ ಮುಟ್ಬೋದ ನೋಡ್ರಿ. ಕಂಚಿಂದು ಇದು ಕಟ್ಟಿಗೆದ್ರಿ ಅಂದ್ರೆ ಹಿಂದೆ ಇದ್ದಿದ್ದು ಅದೇ ರೀತಿಯಾಗಿ ದೇವರಿಗೆ ಒಂದು ಪ್ರಸಾದನ ಸಮರ್ಪಣೆ ಮಾಡ್ಬೇಕು ಅಂತ ಹೇಳಿ. ಓ, ಇದು ಕಟ್ಕಿದ್ದು ರೀತಿ ಎಲ್ಲ ನೋಡೋದೇ ಇಲ್ಲ ಅಲ್ವಾ ಸರ್ ಇವಾಗ ಡಿಸೈನ್ ನೋಡಿ. ಅಜ್ಜಿರ ನಿಮ್ಗೆ ಎಷ್ಟು ವಯಸ್ಸು? ಏನ್ರಿ ಎಷ್ಟು ಗೊತ್ತಿರಿ? ನಿಮಗೆ ಗೊತ್ತಿಲ್ರಿ? ನನ್ಗೆ ಹಂಗ ಗೊತ್ತ. ಓ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಎಂಟು ವರ್ಷ. ನಿಮ್ಮ ಹೆಸರು? ನಮ್ಮ ಹೆಸರು ತಿರ್ಕವ್ವ. ಯಾವೂರಿ ನಿಮ್ದು? ನಮ್ದು ಇದೇವರು. ಮನೆಗೆ ಹೋಗ್ತೀರಾ ಅಥವಾ ಇಲ್ಲೇ ಮಲಗ್ತೀರಾ? ಇಲ್ರಿ ಇಲ್ರಿ, ಹೋಗ್ತೀವಿ ಮನೆಗೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ?
ಹತ್ತೆರಡು ಗಂಟೆ ಕೊಡ್ತಾರೆ. ಒಂದಿನಕ್ಕೆ ಎಷ್ಟು ಕೊಡ್ತಾರೆ ಭಕ್ತಾದಿಗಳು ನಿಮಗೆ? ಏನ್ ಕೈಯಾಗಿದ್ದು ಹಾಕಿ ಹೋಗ್ತಾರೆ ಅಷ್ಟೇ. ಅಷ್ಟು ಇಷ್ಟ ಅಂತ ಏನಿಲ್ಲ. ಮತ್ತೆ ಇದ್ರಿಂದ ನಿಮಗೆ ಹೊಟ್ಟೆ ತುಂಬಲ್ವಲ್ಲ, ಮತ್ತೆ ಏನ್ ಮಾಡಕ್ರಿ? ಹಂಗ ಹೋಗಲ್ರಿ, ಹಂಗ ಆಡುವಾಗ ಬೇಕಂದ್ರೆ ಹಂಗ್ರಿ. ಎಷ್ಟು ವರ್ಷದಿಂದ ಈ ಕೆಲ್ಸನ ಮಾಡ್ತೀರಾ ನೀವು? ನಾವು ಈಗ ಒಂದೆರಡು ವರ್ಷ ಆಗ್ತಾರೆ. ವಯಸ್ಸಾದ್ಮೇಲೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಏನ್ ಮಾಡೋದು, ಇಲ್ಲಿ ಕೂತ್ಕೊಂಡು ಒಂದು ದೇವ್ರದ್ದು ಒಂದು ನಾಮಸ್ಮರಣೆ ಹೇಳ್ಕೊಂಡು ಇದನ್ನ ಮಾಡಿದ್ರೆ ಅದ್ರ ಮನ್ಸಿಗೆ ನೆಮ್ಮದಿ ಇದೆ ಅಂತ. ಚಲೋ ಇದೆ ಮಾಡ್ರಿ. ಮಾತಾಡ್ಸಿದ್ರೆ ಇಲ್ಲಿ ದರ್ಶನ ಹಾಕ್ಬೇಕಲ್ಲ, ಮಾತಾಡ್ಸಿದ್ರೆ ದರ್ಶನ ನಿಮ್ದು. ನನ್ ಬದ್ಲಿ ಇವ್ರೇ ಹಾಕಿದ್ದಾರೆ. ಅಬ್ಬಾ ಸರ್, ಏನ್ ಸರ್ ಇಲ್ಲಿ ಕಮರ್ಷಿಯಲ್ಲು, ಸ್ವಾಮಿ ದೇವ್ರಿಗಿಂತ ಇವ್ರೇ ಜಾಸ್ತಿ ಆಗೋಯ್ತಲ್ಲ. ನೋಡ್ರಿ ನೋಡ್ರಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.